ಕಡಪ ಪಾಂಜರ್ ರಸ್ತೆಯಲ್ಲಿನ ಪುಳಿಕುಕ್ಕು ಎಂಬಲ್ಲಿ ಕುಮಾರಧಾರಾ ನದಿಯಲ್ಲಿ ಸಿಲುಕಿಕೊಂಡಿದ್ದ ವ್ಯಕ್ತಿಯೊಬ್ಬನನ್ನು ರಕ್ಷಣೆ ಮಾಡಲಾಗಿದೆ. ರಕ್ಷಣೆ ಮಾಡಲಾದ ವ್ಯಕ್ತಿ ಬೆಂಗಳೂರು ಮೂಲದ ರವಿಕುಮಾರ್ ಎಂದು ಗುರುತಿಸಲಾಗಿದೆ. ಇನ್ನು ಮುಂಜಾನೆ ಸ್ಥಳೀಯರು ನದಿಯ ನಡುವಿನ ಪೊದೆಯೊಂದರಲ್ಲಿ ಈ ವ್ಯಕ್ತಿ ಸಿಲುಕಿದ್ದನ್ನ ಗಮನಿಸಿದ್ದಾರೆ. ವ್ಯಕ್ತಿ ಸಿಲುಕಿಕೊಂಡಿದ್ದ ಜಾಗದ ಸಮೀಪದಲ್ಲೇ ನಾಕೂರು ಗಯ ಎಂಬ ಪುಣ್ಯಕ್ಷೇತ್ರ ಕೂಡ ಇದೆ. ಈ ವ್ಯಕ್ತಿ ಪುಣ್ಯಕ್ಷೇತ್ರಕ್ಕೆ ಬಂದವರು ನದಿಯ ನೀರಿನಲ್ಲಿ ಆಯತಪ್ಪಿ ಬಿದ್ದಿರಬಹುದು ಎಂದು ಕೆಲವರು ಅಂದಾಜಿಸಿದ್ದಾರೆ. ಆದರೆ ಇನ್ನೂ ಕೆಲವರು ಈ ವ್ಯಕ್ತಿ ಆತ್ಮಹತ್ಯೆ ಯತ್ನಿಸಿರಬೇಕು ಎಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಮಳೆಗಾಲದಲ್ಲಿ ಉಕ್ಕಿ ಹರಿಯುವ ಕುಮಾರಧಾರದಿಂದ ನಾಕೂರು ಗಯಾ ಕೂಡ ಮುಳುಗಡೆಯಾಗುತ್ತದೆ. ಹೀಗಾಗಿ ಇಲ್ಲಿ ಸ್ಥಳೀಯರಲ್ಲದೆ ಬೇರೆ ಯಾರೂ ಕೂಡ ಈ ಪ್ರದೇಶಕ್ಕೆ ಬರುವುದು ಅಪರೂಪ. ಆದರೆ ಬೆಂಗಳೂರಿನಿಂದ ಬಂದಿದ್ದ ರವಿಕುಮಾರ್ ಈ ಜಾಗಕ್ಕೆ ಬಂದಿರುವ ಬಗ್ಗೆ ಹಲವು ಅನುಮಾನಗಳು ಕಾಡಿದೆ. ಅದೇನೇ ಇದ್ರೂ ಪೊದೆಯಲ್ಲಿ ಸಿಲುಕಿದ್ದ ರವಿಕುಮಾರ್ ಅವರನ್ನು ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯ ಶೌರ್ಯ ತಂಡದ ಯುವಕರು ರಕ್ಷಣೆ ಮಾಡಿ ಕಡಬ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ರವಿಕುಮಾರ್ ಅವರ ಹೇಳಿಕೆಯ ಬಳಿಕವಷ್ಟೇ ಪೊಲೀಸರು ಈ ಘಟನೆಗೆ ನಿಜವಾದ ಕಾರಣ ತಿಳಿಸುವ ಸಾಧ್ಯತೆ ಇದೆ. ಆಮ್ಲೆನ್ಸ್ ಇಲ್ಲಿದೆ. ಅಲ್ಲಿಗೆ ಹೋದ್ರೆ ಆಯ್ತು, ಅಲ್ಲಿಗೆ.